ಕೋಟೆ ಕದನಕ್ಕೆ ಲೇಸು, ಬೇಟೆ ಎರಸಿಗೆ ಲೇಸು, ನೀಟಾದ ಹೆಣ್ಣು ತರಲೇಸು, ಸುಜನರೊಡ ನಾಟವೇ ಲೇಸಂದ ಸರ್ವಜ್ಞ. ನೋಡಿದರೆ ಎರಡೂರು ಕೂಡಿದ ಮಧ್ಯದಲ್ಲಿ ಮೂಡಿಯ ಸ್ಮರಣ ಮನೆಯಲ್ಲಿ ಬಿದ್ದಾಳುತ್ತಿರುವ ಸರ್ವಜ್ಞ. ಈ ವಚನವೇ ಸರ್ವಜ್ಞರು ಹುಟ್ಟಿದ್ದು, ಮಾಸೂರು ಅಂಬಲೂರು ನಡುಗ ಹುಟ್ಟಿದ್ದೀನಿ ಅಂತಂದು ಆ ವಚನವೇ ಸಾಕ್ಷಿ. ಈ ನೀವು ಎಲ್ಲ ಸಾಹಿತಿಗಳ ಮತ್ತು ಋಷಿ ಮುನಿಗಳ ಒಂದು ಅವ್ರ ಜೀವನ ಚರಿತ್ರೆ ನೋಡಿದ್ರೆ ಅವರೆಲ್ಲ ಶ್ರೀಮಂತಿಕೆಯಿಂದ ಆದಂಥವರಲ್ಲ. ಎಲ್ಲಿ ಬಡತನ ಇರ್ತತೋ ಅಲ್ಲಿ ಆಧ್ಯಾತ್ಮಿಕತೆ ಇರ್ತತಿ, ಅಲ್ಲಿ ಧಾರ್ಮಿಕತೆ ಇರ್ತತಿ. ಇವನ್ನೆಲ್ಲ ಬಡತನ ಒಂದು, ಮಾಲೆಗೆ ಒಂದು ವರಪುತ್ರ, ಇವೆರಡರ ಸಂಗಮದಿಂದ ನಮಗೆ ತಿಳಿದು ಬಂದ ಪ್ರಕಾರ ಅವನು 16ನೇ ವಯಸ್ಸಿಗೆ ಅವನು ಕವಿತೆಗಳನ್ನು ಬರೆಯಕತ್ತಿದ ಅಂತ. 16ನೇ ವಯಸ್ಸಿಗೆ ಅವನು ಕವಿತೆಗಳನ್ನು ಬರೆಯಕತ್ತಿದ, 32ರಿಂದ 40ನೇ ವಯಸ್ಸಿಗೆ ಅವನು ತೀರ್ಕೊಂಡ ಅಂತ. ನೀವು ಇದು ಒಂದು ತಿಳ್ಕೊರ್ರಿ, ಎಲ್ಲೇ ಕೋಟೆಗಳು ಇರಲಿ ಅಲ್ಲಿ ಇರ್ತಕ್ಕಂಥರು ಎರಡೇ ಜನಾಂಗ, ಒಂದು ಬ್ರಾಹ್ಮಣರು ಇರ್ತಿದ್ರು, ಇನ್ನೊಂದು ಕ್ಷತ್ರಿಯರು ಇರ್ತಿದ್ರು. ಕ್ಷತ್ರಿಯರು ಯಾಕೆ ಇರ್ತಿದ್ರು ಅಂದ್ರೆ ಆ ಕೋಟೆಯನ್ನು ರಕ್ಷಣೆ ಮಾಡಕ್ಕೆ, ಬ್ರಾಹ್ಮಣರು ಯಾಕೆ ಇರ್ತಿದ್ರು ಅಂದ್ರೆ ಜ್ಞಾನವನ್ನು ರಕ್ಷಣೆ ಮಾಡಕ್ಕೆ. ಇನ್ನು ಉಳಿದವರೆಲ್ಲ ಊರಿಂದ ಹೊರಗಿರೋರು. ಅವ್ರು ಯಾರು ಅಂದ್ರೆ ಇವ್ರಿಗೆ ಊಟಕ್ಕೆ ಹಾಕರು. ಇದು ಒಂದು ಉಪಕಾಲಿವೆ. ಸರ್ವಜ್ಞರ ತಂದೆ ಕಾಶಿಗೆ ಹೋಗಿ ವಾಪಸ್ ಬರುವಾಗ ಇದು ಎಲ್ಲ ಅಂಬಲೂರಿದು. ಈ ಕಡೆಗೆ ನಿಮಗೆಲ್ಲ ಸಾಕ್ಷಿ ಸಮೇತವಾಗಿ ನಾವು ತೋರಿಸಿದ್ದು, ಅಂಬಲ ಅಂದರೆ ಚಾವಡಿ, ಧರ್ಮಶಾಲೆ, ಸಂತೆ ನಡೆತಕ್ಕಂಥ ಸ್ಥಳ, ಪಡಸಾಲೆ, ಈ ಎಲ್ಲ ಅಂಬಲಗಳನ್ನು ಕಂಡೇ ಸರ್ವಜ್ಞರು ಅಂಬಲೂರಳಿಸೋ ಕುಂಬಾರ ಶಾಲೆಯಲ್ಲಿ ಇಂಬಿನ ಕಳೆಯ ಮಾಳಿಗೆಗಳು ಬಸವರಸ ಇಂಬಿಟ್ಟನ್ನು ಸರ್ವಜ್ಞ ಹೇಳಿದರು. ಇದೆಲ್ಲ ಇರೋದು ಅಂಬಲೂರಿದು. ಈ ಕಡೆಗೆ ಇರೋದೆಲ್ಲ ಮಾಸೂರಿದು, 16ನೇ ಶತಮಾನದ. ಇದು ಮಾಸೂರಿದು. ಸರ್ವಜ್ಞರ ತಂದೆ ಮಾಸೂರು ಬಸವರಸ ಕಾಶಿಗೆ ಹೋಗಿ ವಾಪಸ್ ಬರುವಾಗ ಈ ಅಗಲವನ್ನು ದಾಟಕ್ಕಾಗಲಿಲ್ಲ. ಈ ಅಗಲವನ್ನು ದಾಟಕ್ಕೆ ಆಗಲಿದ ಕಾರಣಕ್ಕೆ ಕುಂಬಾರ ಮಾಳೆಯ ಮನೆಯಲ್ಲಿ ಅವರು ಉಳ್ಕೊಂಡು ಹೇಳಿದ್ದಾರೆ. ಇದೇ ಕಾಲಿವೆ. ಆಗ ಸರ್ವಜ್ಞರು ಒಂದು ವಚನ ಹೇಳ್ತಾರೆ, ಈ ಅಂಬಲೂರು ಇಟ್ಟಿದ ಮಾಸೂರು ನಡುಗ ಇಲ್ಲಿ ನಿತಗಂದು ನೋಡಿದರೆ ಎರಡು ಊರು ಕೂಡಿದ ಮಧ್ಯದಲ್ಲಿ ಮೂಡಿಯ ಸ್ಮರಣ ಮನೆಯಲ್ಲಿ ಬಿದ್ದಾಡುತ್ತಿರುವ ಸರ್ವಜ್ಞ. ಅಂದರೆ ಈ ಎರಡು ಊರ ನಡುಗ ನಾನು ಹುಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್ವಜ್ಞ. ಈ ವಚನವೇ ಸರ್ವಜ್ಞರು ಹುಟ್ಟಿದ್ದು, ಮಾಸೂರು ಅಂಬಲೂರು ನಡುಗ ಹುಟ್ಟಿದ್ದೀನಿ ಅಂತಂದು ಆ ವಚನವೇ ಸಾಕ್ಷಿ. ಓಕೆ, ಅದ್ರ ಜೊತೆಗೆ ಅವ್ರು ಎಷ್ಟೇ ವಯಸ್ಸಿಗೆ ವಚನಗಳನ್ನ ಬರಲಿಕ್ಕೆ ಆರಂಭ ಮಾಡಿದ್ರು? ಯಾಕೆಂದ್ರೆ ಅವ್ರ ಹುಟ್ಟಿನ ಬಗ್ಗೆ ಹೇಳ್ತಾರೆ, ಅವ್ರ ಜೀವಿತಾವಧಿ ಬಗ್ಗೆ ಹೇಳ್ತಾರೆ, ಅವರ ಜೀವಿತಾವಧಿಯಲ್ಲಿ ಏನೇನಾಯ್ತು ಅಂತ ಹೇಳಿ ವಚನಗಳ ಮುಖಾಂತರ ಹೇಳ್ತಾರೆ. ಹಾಗಾದ್ರೆ ಎಷ್ಟೇ ವಯಸ್ಸಿಗೆ ಇವರು ಕವನ ಬರೀಕೆ ಆರಂಭ ಮಾಡಿದ್ರು ಸರ್, ವಚನ ಬರಲಿಕ್ಕೆ ಆರಂಭ ಮಾಡಿದ್ರು ಅವರು ಸರ್ವಜ್ಞರು ಅಂತ ಕ್ವಶನ್ ಮಾರ್ಕ್ ಆಗುತ್ತೆ ನಮಗೆಲ್ಲ ಇವಾಗ. ಹೌದು ಹೌದು ಹೌದು. ಒಂದು ಪ್ರಬುದ್ಧ ಮಾನಕ್ಕೆ ಬಂದಾದ ನಂತರ ನಾವೆಲ್ಲ ಬರೆಯೋದು. ಬಟ್ ಅವನಿಗೆ ಒಂದು ವಿಶೇಷವಾದಂಥ ಶಕ್ತಿ ಇತ್ತು. ಯಾಕಂದರೆ ಅವನು ಕಾಶಿಯ ವಿಶ್ವೇಶ್ವರನ ವರಪುತ್ರ. ಅದು ಕಾಶಿ ಪೀಠ ಅಂದರೆ ಜ್ಞಾನ ಸಿಂಹಾಸನ. ಹೀಗಾಗಿ ಅವನು ಬೈ ಬರ್ತ ಜ್ಞಾನಿಯಾಗಿದ್ದ. ಮತ್ತು ಈ ಯಾವ ಮನುಷ್ಯನಿಗೆ ಕಷ್ಟ ನೋವುಗಳು ಹೆಚ್ಚಿಗೆ ಆಗ್ತಾವಲ್ಲ, ಅವನಿಗೆ ಆಟೋಮೆಟಿಕ್ಲಿ ಸ್ವಲ್ಪ ಸಮಷ್ಟಿ ಮನೋಭಾವನೆ ಬೆಳ್ಕೊಂತ ಹೋಗ್ತತಿ. ಈ ನೀವು ಎಲ್ಲ ಸಾಹಿತಿಗಳ ಮತ್ತು ಋಷಿ ಮುನಿಗಳ ಒಂದು ಅವ್ರ ಜೀವನ ಚರಿತ್ರೆ ನೋಡಿದ್ರೆ ಅವರೆಲ್ಲ ಶ್ರೀಮಂತಿಕೆಯಿಂದ ಆದಂಥವರಲ್ಲ. ಎಲ್ಲಿ ಬಡತನ ಇರ್ತತೋ ಅಲ್ಲಿ ಆಧ್ಯಾತ್ಮಿಕತೆ ಇರ್ತತಿ, ಅಲ್ಲಿ ಧಾರ್ಮಿಕತೆ ಇರ್ತತಿ. ಇವನ್ನೆಲ್ಲ ಬಡತನ ಒಂದು, ಮಾಲೆಗೆ ಒಂದು ವರಪುತ್ರ, ಇವೆರಡರ ಸಂಗಮದಿಂದ ನಮಗೆ ತಿಳಿದು ಬಂದ ಪ್ರಕಾರ ಅವನು 16ನೇ ವಯಸ್ಸಿಗೆ ಅವನು ಕವಿತೆಗಳನ್ನು ಬರೆಯಕತ್ತಿದ ಅಂತ. 16ನೇ ವಯಸ್ಸಿಗೆ ಅವನು ಕವಿತೆಗಳನ್ನು ಬರೆಯಕತ್ತಿದ, 32ರಿಂದ 40ನೇ ವಯಸ್ಸಿಗೆ ಅವನು ತೀರ್ಕೊಂಡ ಅಂತ. ಅದು ಅವನು ತೀರ್ಕೊಂಡದ್ದು ಒಂದು ಇತಿಹಾಸ ಐತಿ, ತೀರಿಕೊಂಡದ್ದು ಒಂದು ಇತಿಹಾಸ ಐತಿ. ಅವರು ಈ ಐಕ್ಯ ಮಂಟಪಕ್ಕೆ ಹೋಗಿ ಅಲ್ಲಿ ಮಾತಾಡೋದು. ಇಲ್ಲಿ 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 ಈ ಅಗಲ ತಡೆಯಬಹುದಾಗಿತ್ತು. ಈ ಅಗಲ ತಡೆಯಬೇಕಂದ್ರೆ ಇಲ್ಲಿಂದ ಕೋಟಿ ಚಲವಾತು. ಇದೆ ಈ ನದಿ, ಇವೆರಡು ಜಾಯಿಂಟ್ ಆಗ್ತಾವ. ಇತ್ಲ ಬರ್ರಿ ಈ ಕಡೆ ಬರ್ರಿ. ಅಲ್ಲಿಂದ ಮಳಿ ಬಂತಲ್ಲ ಅಂದ್ರೆ, ಹೊಳಿ ಬಂತಲ್ಲ ಅಂದ್ರೆ ಇಲ್ಲಿ ನೀರು ಹರಿತತಿ. ಈಗೂ ಅಗಲದ ಹರಿಯತಕ್ಕ 5 ಅಗಲದಲ್ಲಿ ಈ 3ನೇ ಅಗಲದಲ್ಲಿ ಮಾತ್ರ ನೀರು ಹರಿತಾ ಐತಿ. ಮತ್ತೆ ಎಲ್ಲಿ ಹರಿಯಂಗಲ್ಲ. ಇಲ್ಲಿ ದೊಡ್ಡ ಅಗಲ, ಇಲ್ಲಿ ಸ್ಟಾಪು. ಇಲ್ಲಿಂದ ಇತ್ಲ ಕೋಟೆ ಸುತ್ತಲು ಚಾನಲ್ ಮತ್ತೆ ಕಾಲ್ವೆಗೆ ಅಗಲ ಅಗಲ ಅಂತಾರೆ. ಅಗಲ ನೋಡ್ರಿ. ಎಲ್ಲಾ ಅನುಭವಗಳು ಕ್ರೋಢೀಕರಣ ಆಗ್ತದೆ, ವಿಕಾಸಕ್ಕ ದಾರಿ ಆಗ್ತದೆ. ರಿಸ್ಕ್, ಚಾಲೆಂಜಸ್, ಅವಮಾನ, ಸನ್ಮಾನ, ನಿಮ್ಮ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂದ್ರ ಎಲ್ಲದರಲ್ಲಿಯೂ ಹಾದು ಹೋಗ್ಬೇಕು. ಇದು ಇಲ್ಲಿ ಬ್ರಾಹ್ಮಣರು ಇರ್ತಾ ಇದ್ರು,
ಆಮೇಲೆ ಏನು ಅಲ್ಲೇನು ನಾವು ವಿಶ್ವನಾಥ ದೇವಸ್ಥಾನ ಅಂತ ಅಂತವಲ್ಲ, ಆ ದೇವಸ್ಥಾನವನ್ನು ಪೂಜೆ ಮಾಡ್ತಕ್ಕಂಥ ಬಸವರಸ ಆರಾಧ್ಯ ಬ್ರಾಹ್ಮಣ ಅವ್ರು ಇರ್ತಕ್ಕಂಥ ಏರಿಯಾ ಇದು. ಇಲ್ಲಿ ಬ್ರಾಹ್ಮಣರು ಬಿಟ್ಟು ಬೇರೆ ಯಾರೂ ಇದ್ದಿದ್ದಿಲ್ಲ. ಇತ್ತೀಚೆಗೆ ನಾಗರಿಕತೆ, ನಗರೀಕರಣ, ಆಧುನೀಕರಣ, ಜಾಗತೀಕರಣ, ಎಲ್ಲ ಪಂಚಕರ್ಣಾಸುರರಿಂದ ಎಲ್ಲರೂ ವಲಸೆ ಹೋಗ್ಬಿಟ್ರು. ಇಲ್ಲಿ 2-3 ಮನೆ ಅಷ್ಟೇ ಅದಾವೆ ಬ್ರಾಹ್ಮಣರ ಮನೆ, ಮೂಲತಃ ಇಲ್ಲ. 400 ವರ್ಷದ ಇತಿಹಾಸ ಅಲ್ಲ. ಆ ಸಮಯದಲ್ಲಿ ಈ ಕೋಟೆಯೊಳಗೆ ಹೆಚ್ಚಾಗಿರ್ತಕ್ಕಂಥದ್ರು ಬ್ರಾಹ್ಮಣರು ಮತ್ತು ಕ್ಷತ್ರಿಯರು. ನೀವು ಇದು ಒಂದು ತಿಳ್ಕೊರ್ರಿ, ಎಲ್ಲೇ ಕೋಟೆಗಳು ಇರಲಿ ಅಲ್ಲಿ ಇರ್ತಕ್ಕಂಥ 2 ಜನಾಂಗ, ಒಂದು ಬ್ರಾಹ್ಮಣರು ಇರ್ತಿದ್ರು, ಇನ್ನೊಂದು ಕ್ಷತ್ರಿಯರು ಇರ್ತಿದ್ರು. ಕ್ಷತ್ರಿಯರು ಯಾಕಿರ್ತಿದ್ರು ಅಂದ್ರೆ ಆ ಕೋಟೆಯನ್ನು ರಕ್ಷಣೆ ಮಾಡಕ್ಕೆ, ಬ್ರಾಹ್ಮಣರು ಯಾಕಿರ್ತಿದ್ರು ಅಂದ್ರೆ ಜ್ಞಾನವನ್ನು ರಕ್ಷಣೆ ಮಾಡಕ್ಕೆ. ಇನ್ನು ಉಳಿದವರೆಲ್ಲ ಊರಿಂದ ಹೊರಗಿರೋರು. ಅವ್ರು ಯಾರು ಅಂದ್ರೆ ಇವ್ರಿಗೆ ಊಟಕ್ಕೆ ಹಾಕೋರು. ಕೋಟೆಯಿಂದ ಹೊರಗಿರೋರು ಎಲ್ಲ ಕುಲಕಸುಬುಗಳನ್ನು ಹೊಂದಿದಂಥವ್ರು ಎಲ್ಲರೂ, ರೈತಾಪಿ ಜನ ಇರ್ಬೋದು, ಬಡಿಗೇರು ಇರ್ಬೋದು, ಕಮ್ಮಾರು ಇರ್ಬೋದು, ಎಲ್ಲರೂ ಕೋಟೆಯಿಂದ ಹೊರಗ. ಜ್ಞಾನ ಮತ್ತು ಶೌರ್ಯ ಐತಲ್ಲ, ಇದು ಮಾತ್ರ ರಕ್ಷಣಾತ್ಮಕವಾಗಿರ್ಬೇಕು ಅಂತ ಕಾನ್ಸೆಪ್ಟ್ ಇತ್ತು. ನೀವು ಇಂಡಿಯಾದ ಯಾಕೆ ಕೋಟೆಗೆರ ಹೋಗ್ರಿ, ಇದೇ ಇತಿಹಾಸನೇ ಹೇಳೋದು. ಹೌದು, ಹೌದಾ? ಹಾಗಾಗಿ ಇಲ್ಲಿ ಬ್ರಾಹ್ಮಣರಿದ್ದರು, ಮತ್ತು ಈಗ ಕ್ಷತ್ರಿಯರು ಅದಾರೆ ಇಲ್ಲಿ, ಮರಾಠರು ಕ್ಷತ್ರಿಯರು ಇಲ್ಲೇ ಅದಾರ. ಮತ್ತು ಇತ್ತೀಚೆಗೆ ಎಲ್ಲ ಮಿಕ್ಸ್ ಆಗಿ ಹೋಗ್ಯಾವು, ಆಫ್ಟರ್ ಡೆಮೋಕ್ರಸಿ ಎಲ್ಲವೂ ಮಿಕ್ಸ್ ಆಗಿ ಹೋದ್ರು. ಎಲ್ಲ ಜಾತಿಯರು ಇಲ್ಲಿ ಬಂದು ಬಂದು ಉಳ್ಕೊಳಕತ್ತಿದ್ರು. ಇಲ್ಲಿಂದ ಅಲ್ಲಿ ದೇವಸ್ಥಾನವನ್ನು ಪೂಜೆ ಮಾಡಕ್ಕೆ ಹೋಗ್ತಿದ್ರು. ಹೌದು, ತಂದೆ. ಹಾ, ಅಲ್ಲಿ ಹೋಗೋಣ ಈಗ. ಐಕ್ಯ ಮಂಟಪಕ್ಕ ಇದು ರಾಮ ಮಂದಿರ. ಇದು ರಾಮ ಮಂದಿರ ಬಗ್ಗೆ ಸುಮಾರು 4-5 ವಚನಗಳು ಬರ್ದ. ಹಾ, ಬರ್ರಿ. ಹ್ಮ್, ಅಲ್ಲ ಅಲ್ಲಿ ಹೋಗೋಣ ಒಳಗ. ಕದಾ ಇಲ್ಲ ಇಲ್ಲ, ಆಯ್ತು ಬರ್ರಿ. ಇಲ್ಲ, ದೇವಸ್ಥಾನದ ಮುಂದೆ ಹೇಳುವಂತ ಬಾ. ಇದನ್ನಂದ ಹೇಳಬೇಕು, ಇದು ರಾಮ ಮಂದಿರ. ರಾಮ ಮಂದಿರ ಬಗ್ಗೆ ಸರ್ವಜ್ಞ ಇಂತಿಂಥ ವಚನಗಳನ್ನು ಹೇಳ್ಯಾನ. ಹೌದು, ಇತಿಹಾಸ ಇದೆ. ಇಲ್ಲಿಂದ ಇಟಿಗೆಗಳು ಹೋಗಿದ್ದು ನಾವು ಅಯೋಧ್ಯೆಗೆ ಕಳಿಸಿದ್ದು. ಇದು ಮಾಸೂರಿನ ಸರ್ವಜ್ಞನ ಮಾಸೂರಿನ ರಾಮ ಮಂದಿರ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಸುಮಾರು ಸರ್ವಜ್ಞರು 4-5 ವಚನಗಳು ಹೇಳಿದ್ದಾರೆ. ಅದರಲ್ಲಿ ಒಂದು ವಚನ, ಅಂದು ರಾಮನ ಬಂದು ಸುಧೀರ್ಣ ವಾಸಿ ಶಿರದ ಮುಂದೆ ಮುಂದೆ ಹೋಗುವುದು ವೀರ ಬಸವಂತ ತಾ ಕುಂದಿಗಳೆಂದ ಸರ್ವಜ್ಞ. ಇಂಥ ಅನೇಕ ವಚನಗಳನ್ನು ಸರ್ವಜ್ಞರು ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ದಾಖಲಾತಿ ಇದೆ. ಓಕೆ, ಎಲ್ಲಾನು ಕೂಡ ತ್ರಿಪದಿಗಳಲ್ಲೇ ಬರ್ದಿದ್ದಾರೆ, 3 ಸಾಲಿನಲ್ಲೇ ಬರ್ದಿರೋದು. ಎಸ್ ಎಸ್ ಎಸ್. ಇಲ್ಲಿ ನೆಕ್ಸ್ಟ್ ಐಕ್ಯ ಮಂಟಪ ನೋಡಣ. ನೋಡ್ತಿ, ತೋರಿಸ್ತಾವಲ್ಲ ಈಗ ನೋಡಿ, ನೀವು ಅದನ್ನ ತೋರಿಸ್ತೇವೆ ಈಗ ಅಂದೆ. ಅದನ್ನ ತೋರಿಸ್ತೇವೆ ಅಂದೆ. ಕೋಟೆ ಹಾಳಾಗಿಲ್ಲ, ವಾಲ್ ಇದೆ. ಈ ನದಿಗೆ ಸುತ್ತಲೂ ವಾಲ್ ಇದೆ. ಹ್ಮ್, ಹ್ಮ್. ಮತ್ತೆ ಅಲ್ಲಿ ಕಾರ್ ಹೋಗಂಗಿಲ್ಲ ಈಗ. ಹೌದಾ? ಹೌದಾ? ಕುಮದ್ವತಿ ನದಿ. ವೀಕ್ಷಕರೇ ನೋಡಿ, ಸರ್ವಜ್ಞ ಊರಲ್ಲಿರುವಂತಹ ಕೋಟೆ ಮತ್ತೆ ಬುರ್ಜ್ಗಳು, ಎಷ್ಟು ಶತಮಾನಗಳ ಇತಿಹಾಸ ಸರ್. ಈ ಕೋಟೆ ಬಗ್ಗೆ ಹೇಳಲೇಬೇಕು. ಹೇಳಿ ಸರ್ ನೀವು ನಮ್ಮ ವೀಕ್ಷಕರಿಗೆ. ಬರ್ರಿ. ಈ ಕೋಟೆಯನ್ನು ಕಟ್ಟಿದಂಥ ಸಮಯ, ಕೆಳದಿ ಅರಸನಾದಂಥ ಸದಾಶಿವಪ್ಪ ನಾಯಕ, ಅವರು ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕ ಅರಸರಾಗಿದ್ದರು. ಸದಾಶಿವಪ್ಪನ ನಾಯಕನ ಕಾಲದಲ್ಲಿ ಮೇದೂರು ಮತ್ತು ಮಾಸೂರು ಕೆಳದಿ ಅರಸರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಅವರು ರಕ್ಷಣೆಗೋಸ್ಕರ ಈ ಕೋಟೆಯನ್ನು ಕಟ್ಟ್ಯಾರ. ಅವರು ಯಾರು? ಸದಾಶಿವಪ್ಪ ನಾಯಕರ ಕಾಲದಲ್ಲಿ ಕೆಳದಿ ಅರಸರು, ಅವ್ರ ಕಾಲದಲ್ಲಿ ಆದಂಥದ್ದಿದು. ಈ ಏರಿಯಾ ಏನಿದೆಯಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಈ ಭಾಗದ ಮಾಂಡಲಿಕ ಅರಸ ಸದಾಶಿವಪ್ಪ ನಾಯಕ. ಅವರು ಕೆಳದಿ ಅರಸರು, ಕೆಳದಿಯ ಅರಸರು ಅವರು. ಅವರು ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕ ಅರಸರು. ಅವ್ರು ಕಟ್ಟಿದಂಥದ್ದು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಸುಮಾರು ಒಂದು 70 ಕಿಲೋಮೀಟರ್ ಆಗ್ತದೆ. ಅಷ್ಟು. ಹಾ, ಇದೆ. ಎಷ್ಟು ವರ್ಷ ಆಗಿರ್ಬೋದು? ಅದೇ 4ನೇ ಶತಮಾನ. 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. 1515 ವಿಜಯನಗರದ ಕೃಷ್ಣದೇವರಾಯನ ಪಟ್ಟಾಭಿಷೇಕ ಆಗ್ತದೆ. 29 ಅವನ ಕಾಲ ಆಗ್ತಾನೆ. 15-29 ಅವಧಿ ಏನೈತಲ್ಲ, ಅದು ಈ ಕನ್ನಡ ನಾಡಿನ ಸುವರ್ಣ ಯುಗ. ಎಲ್ಲ ಕಡೆಗೂ ಅವನು ಅಕ್ವೈರ್ ಮಾಡಿದ, ಎಲ್ಲ ಕಡೆಗೂ ದಿಗ್ವಿಜಯಗಳನ್ನು ಸಾಧಿಸಿದ.
ಅವನ ಮಾಂಡಲಿಕ ಅರಸ ಸದಾಶಿವಪ್ಪ ನಾಯಕ. ಅವನ ನೇತೃತ್ವದಲ್ಲಿ ಇಲ್ಲಿ ಕೇರಳ ಗೆಲ್ತಾನ, ಈ ಕಡೆ ಬಂಕಾಪುರ ಗೆಲ್ತಾನ, ಆ ಕಡೆ ತುಳುನಾಡನ್ನು ಗೆಲ್ತಾನ. ಆ ನಾಡನ್ನು ಗೆದ್ದದಕ್ಕೋಸ್ಕರ ಅವನಿಗೆ ಅನೇಕ ಬಿರುದುಗಳನ್ನು ವಿಜಯನಗರ ಕೃಷ್ಣದೇವರಾಯ ಅವನಿಗೆ ಕೊಡ್ತಾನೆ. ಇದನ್ನು ಉಂಬಳಿಯಾಗಿ ಕೊಡ್ತಾನೆ ಈ ಮೇದೂರು ಅವನು ಎಲ್ಲ. ಇವೆಲ್ಲ ಆ್ಯಕ್ಚುವಲ್ ಅವನ ಆಳ್ವಿಕೆ ಇರಲಿಲ್ಲ. ಅವನು ತುಳುನಾಡನ್ನು, ಕೇರಳವನ್ನು, ಬಂಕಾಪುರವನ್ನು ಗೆದ್ದದಕ್ಕೋಸ್ಕರ ಅವನ ನೇತೃತ್ವದಲ್ಲಿ ಈ ಜಗವನ್ನು ಅವನ ಅಂಡರ್ನ್ಯಾಗ ಆಳ್ವಿಕೆ ಮಾಡೋಕೆ ಕೊಡ್ತಾನೆ ಅಪ್ ಟು ಬಂಕಾಪುರದವರೆಗೂ ಯಾರು ಸದಾಶಿವಪ್ಪ ನಾಯಕಗ. ಹೀಗಾಗಿ ಅವನು ಈ ಮಾಸೂರನ್ನು ಆಳಿದರು. ಅದೇ ಸಮಯದಲ್ಲಿ ಅದು ಇವರು ಆ ಗುಡಿ ಆಲ್ರೆಡಿ ಇತ್ತದು, ಎಲ್ಲಿ ಅದು ಜಕಣಾಚಾರ್ಯರು ಕಟ್ಟಿದಂಥ ಗುಡಿ, ಅದು ಹೊಯ್ಸಳ ಅರಸರು ಕಟ್ಟಿದಂಥ ಗುಡಿ. ಅಲ್ಲಿಗೆ ಹೋಗೋಣ ಮುಂದೆ ಮತ್ತೆ ಅಲ್ಲಿ ಅದನ್ನು ಹೇಳ್ತೀನಿ. ಹಾಂ, ಕಲ್ಲು ಇದು ಸುಮಾರು ಎಷ್ಟು 8 ಅಡಿ ಅಲ್ಲ, 12-15 ಅಡಿ ಅಗಲ ಗೋಡೆ ಅಷ್ಟು ಅಗಲ. ಹಾ 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 ಹಾ, ಒಂದೊಂದ್ ಕಡೆ 15 ಅಡಿ ಐತಿ, ಒಂದೊಂದ್ ಕಡೆ 12 ಅಡಿ ಐತಿ. ಇದು ಅಯ್ಯೋ ಇದು ಸುಮಾರು ನನಗೆ ಅನಿಸಿದ ಮಟ್ಟಿಗೆ ಇದನ್ನ ಇದ್ರ ಸುತ್ತ ಹರ್ಕೊಂಡ್ ಹೋದ್ರೆ ಒಂದ್ 2 ಕಿಲೋಮೀಟರ್ ಆಗ್ಬೋದನಪ್ಪ. ಹ್ಞೂನ್ರಿ, ಅದ ಹೇಳದ್ ನಾನು. ಅದು ಮೂರನೇ ಅಗಳಕ್ಕ ಈ ಕಡೆ ಗ್ವಾಡಿನ ಇದು, ಈಗ ಮೂರನೇ ಅಗಳ ಐತಲ್ಲ, ಮೂರನೇ ಅಗಳದ ಈ ಕಡೆ ಗೋಡಿನ ಕೋಟೆ, ಅದೆಲ್ಲ ಬಿದ್ದ ಹೋಗೈತಿ. ಈಗ ಆ ಕಡೆ ಹೊಳಿ ಮಗ್ಲಿಗೆ ಬಿದ್ದೈತಿ, ಬಿದ್ದದ್ದು ತೋರಿಸ್ತೇನೆ ಬರ್ರಿ. ಎಸ್ ಎಸ್ ಎಸ್, ಹಾಂ, ಈ ನದಿ ಈ ರಕ್ಷಣೆಗೋಸ್ಕರ 5 ಕಾಲುವೆ ಮಾಡಿ ಅಲ್ಲಿ ಏನವು ಅಲ್ಲ ಅಗಳ ಮಾಡಿ, ಅದ ಅಗಳ ಅಂದ್ರೆ ಚಾನಲ್ ಅವನು ಮಾಡಿ ಮೊಸಳೆಗಳನ್ನು ಬಿಟ್ಟಿದ್ರು. ಅದು ಎಲ್ಲರ ಈಜ್ ಬರೋದ್ರೊಳಗೆ ಇವ್ರು ಬಂದು ಅವು ಹಿಡಿದು ಬಿಡವು. ಒಂದು 2 ಕಿಲೋಮೀಟರ್ ಮಾಡ್ಬೋದಲ್ಲ, ಇಚ್ಛಾಶಕ್ತಿ ಇಲ್ಲಲ್ಲ ಸರ್ಕಾರಕ್ಕ. ಸ್ಥಳೀಯರು ನೀವು ಮಾತಾಡ್ಬೇಕು ಅದನ್ನ. ಅದಕ್ಕನೆ ಈ ಹೋರಾಟ ಮಾಡಕತ್ತಾರ ನಮ್ಮ. ಬನ್ನಿ ವಚನ ಹೇಳಿ, ಈ ಕೋಟೆ ಬಗ್ಗೆ ಏನ್ ಹೇಳಿದ್ದಾರೆ ಸರ್ವಜ್ಞ? ಕೋಟೆ ಕದನಕ್ಕೆ ಲೇಸು, ಬೇಟೆ ಎರಸಿಗೆ ಲೇಸು, ನೀಟಾದ ಹೆಣ್ಣು ತರಲೇಸು, ಸುಜನರೊಡ ನಾಟವೇ ಲೇಸಂದ ಸರ್ವಜ್ಞ. ಏನಾದ್ರು ಮೀನಿಂಗ್ ಹೇಳಿ. ಕೋಟೆ ಕದನಕ್ಕೆ ಲೇಸು, ನೀವು ಕದನ ಮಾಡಬೇಕು ಅಂದ್ರೆ ಒಂದು ಶೌರ್ಯದಿಂದ ಹೋರಾಟ ಮಾಡಬೇಕು. ಎಲ್ಲರ ಬೈಲ್ದಾಗ ಹೋಗಿ ನಾವು ಕದನ ಮಾಡಿ ಗೆದ್ವಿಲ್ಲ ಅಂದ್ರೆ ಅವ್ರಿಗೇನು ಸಿಗಂಗಿಲ್ಲ. ಕೋಟೆ ಮಗ್ಲ ನಿತ್ಕೊಂಡು ಕದನ ಮಾಡಿ ಅಲ್ಲಿ ಗೆದ್ರಲ್ಲ ಅಂದ್ರೆ ಕೋಟೆ ಒಳಗಿನ ಸಂಪತ್ತೆಲ್ಲ ಅವ್ರಿಗೆ ಆಗಿಬಿಡ್ತೈತಿ. ಕದನಕ್ಕೆ ಕೋಟೆಯೇ ಲೇಸು ಅಂತ ನೀವು ಎಲ್ಲೆಲ್ಲರೂ ಹೋಗಿ ಬೈಲಾಗ ಯುದ್ಧ ಮಾಡಿ ಗೆದ್ವಿ ಅಂದ್ರೆ ಅಲ್ಲಿ ಏನು ನಿಮಗೆ ಸಂಪತ್ತು ಸಿಗಂಗಿಲ್ಲ. ಒಂದು ಕೋಟೆಯನ್ನು ಅಕ್ವೈರ್ ಮಾಡಿ ಈಗ ನೋಡ್ರಿ, ಶಿವಾಜಿ ಎಲ್ಲಿ ಹೋದ್ರೂ ಬರೀ ಕೋಟಿನ ಗೆಲ್ತದ್ದ, ಯಾಕೆ ಆ ಕೋಟೆಗಿನ ಸಂಪತ್ತೆಲ್ಲ ಅವನಿಗೆ ಆಗಿಬಿಡೋದು. ಹೀಗಾಗಿ ಕೋಟೆ ಕದನಕ್ಕೆ ಲೇಸು. ನೀವು ಯುದ್ಧ ಮಾಡ್ಬೇಕು ಒಬ್ಬ ರಾಜನಿಂದ ಒಬ್ಬ ರಾಜಗ ಅಂದ್ರೆ ಬೈಲಾಗಿ ಯುದ್ಧ ಮಾಡೋಂಗಿಲ್ಲ, ಅವರು ಸೋತ್ಕಂತ ಬಂದು ಕೋಟೆ ಒಳಗಾಗಿಬಿಡೋರು, ಕೋಟಿಗೆ ಮುತ್ತಿ ಆಗಿಬಿಡೋರು. ನೆಕ್ಸ್ಟು ಬೇಟೆ ಅರಸಿಗೆ ಲೇಸು. ಅವತ್ತಿನ ಕಾಲಕ್ಕೆ ಅರಸ ಅವನಿಗೆ ಒಂದು ಧೈರ್ಯ ಶೌರ್ಯ ಆಮೇಲೆ ಒಂದು ಚಾಕಚಕ್ಯತೆ ಆಮೇಲೆ ಈ ವಿಜಿಲೆನ್ಸ್ ಅಂತಾರಲ್ಲ ಅಂದ್ರೆ ಆ ಕ್ಷಣಕ್ಕೆ ಹೊಸ ಐಡಿಯಾಗಳನ್ನು ಹೇಳಬೇಕು, ಅದು ಬೇಟೆ ಆಡಿದನಿಗೆ ಮಾತ್ರ ಗೊತ್ತಾಗ್ತದೆ. ಈಗ ಒಮ್ಮಿಂದೊಮ್ಮೆಲೆ ನಮಗೆ ನಾವು ಹೊಂಟಿವಿ, ಒಮ್ಮಿಂದೊಮ್ಮೆಲೆ ಹುಲಿ ಬಂತಲ್ಲ ಅಂದ್ರೆ ನಾವೇನು ಮಾಡ್ಬೇಕು, ತಕ್ಷಣ ಮೈಂಡ್ ವರ್ಕ್ ಮಾಡ್ಬೇಕು. ಅದು ರಾಜಾಗಿರ್ಬೇಕು. ರಾಜ ಯಾಕೆ ಬೇಟೆ ಆಡ್ತಿದ್ದ ಅಂದ್ರೆ ಸಡನ್ನಾಗಿ ಆಪತ್ತುಗಳು ಬಂದ್ರೆ ಯಾವ ರೀತಿ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಮೈಂಡ್ ಸೆಟ್ ಮಾಡ್ಕೊಂಡಿರ್ಬೇಕು. ಬೇಟೆ ಆಡಿದಾಗ ಅದು ಬರ್ತೈತಿ. ಆದರೆ ನೆಕ್ಸ್ಟು ನೀಟಾದ ಹೆಣ್ಣು ತರಲೇಸು. ನಾವು ಮದುವೆ ಆಗ್ಬೇಕಾರೆ ಗಂಡು ಒಂದು ಹೆಣ್ಣು 6 ಅಂತಾರೆ. 6 ಗುಣಗಳು ಇರ್ಬೇಕು ಹೆಣ್ಣಿಗೆ. ಹೆಣ್ಣಿಗೆ 6 ಗುಣ ಇದ್ರೆ ಮಾತ್ರ ಆ ಸಂಸಾರ ನೆಟ್ಟಗೆ ಹೋಗತಿ. 6 ಒಂದಿಲ್ಲ ಅಂದರೂ ಆಗಂಗಿಲ್ಲ. ಅವು 6 ಯಾವು ಅಂತ ಕೇಳಿದ್ರೆ ಮತ್ತೆ ತಾಸು ಬೇಕಾಗತ್ತೆ ಬೇಡ್ರಿ. ಹೆಣ್ಣು 1, ಗಂಡು 1, ಹೆಣ್ಣು 6. ಹೆಣ್ಣು 6 ಇಟ್ ಮೀನ್ಸ್ 6 ಗುಣಗಳನ್ನು ಇರ್ಬೇಕು. ಆಕೆ ನೀಟಾಗಿರ್ತಾಳ ಅಂತ, ಆಕೆ ನೀಟಾಗಿರ್ತಾಳ ಅಂತ ಅವೆಲ್ಲ ಅವಕ್ಕೆ ಪದ್ಧತಿ ಅದಾವು. ಅವನು ಹೇಳ್ಯಾನ ಯಾರು ವಾತ್ಸಾಯನ ಹೇಳ್ಯಾನ ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನು. ನಾಟಕವೇ ಲೇಸು, ನಾಟವೇ ಲೇಸು ಸರ್ವಜ್ಞ. ಅದು ಸುಜನರು, ಹಾಂ, ಸುಜನರೊಡನೆ ನೀವು ಯಾರ್ಯಾರ ಜೊತೆಗಾರ ಆಟ ಆಡಬೇಡ್ರಿ. ನಿಮ್ಮ ಕಾಲಹರಣ ಮಾಡ್ಬೇಕಾ, ಹರಟೆ ಮಾಡ್ಬೇಕಾ, ಈ ದಡ್ರ ಜೊತೆ ಮಾಡಿದ್ರೆ ಏನಕ್ಕದು ಉಪಯೋಗ ಆಗಂಗಿಲ್ಲ. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ಅದನ್ನು ಸರ್ವಜ್ಞ ಹೇಳ್ಯಾನ. ನೀವು ಏನಾದರೂ ನಿಮ್ಮ ಹರಟೆ ಮಾಡಬೇಕು ಅಂದ್ರೆ, ನೀವೇನಾದರೂ ಆಟ ಆಡಬೇಕು ಅಂದ್ರೆ, ನೀವೇನಾದರೂ ಕಾಲ ಕಳಿಬೇಕು ಅಂದ್ರೆ ಅದು ಸುಜನರೊಡನೆ ಮಾಡ್ರಿ ಅಂತ. ಅದ್ಭುತವಾದ ತ್ರಿಪದಿ ಸರ್, ನಿಮ್ಮ ವಾಯ್ಸ್ ಎಕೋ ಬರ್ತಾ ಇದೆ ಕೋಟೆಲಿ. ಹೌದಾ? ಇದ್ಯಾವುದು? ಇದೇ ವಿಶ್ವನಾಥ ಲಿಂಗ.
ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಇದೆ. ಸರ್ವಜ್ಞ ಅವರ ತಂದೆ ನಿತ್ಯ ಪೂಜೆ ಮಾಡ್ತಾರೆ. ಅದು ಭಿನ್ನ ಆಗೈತೆ, ಅದು ಯಾಕೆ ಭಿನ್ನ ಆಗೈತಿ ಅನ್ನೋದು ಹೇಳ್ತಾವ್ರಿ. ಕೆಲವೊಂದು ಈ ಕಿಡಿಗೇಡಿಗಳಿದ್ರು, ಒಮ್ಮಿಂದೊಮ್ಮೆಲೆ ಶ್ರೀಮಂತರ ಆಗಬೇಕು ಅನ್ನೋರು, ಅವರು ಯಾವಾಗಲೂ ಹಿಂದೂಗಳು ಈ ದೇವಸ್ಥಾನಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಅದರಲ್ಲಿ ಸಂಪತ್ತನ್ನು ಇಡ್ತದೆ, ಪಂಚಲೋಹಗಳನ್ನು, ಬಂಗಾರವನ್ನು, ಅವತ್ತಿನ ಕಾಲದ ರಾಜರು ಬಳಸ್ತಕ್ಕಂಥ ನಾಣ್ಯಗಳನ್ನೆಲ್ಲ ಕೆಳಗೆ ಹಾಕಿ ಆಮೇಲೆ ಈ ಗುಡಿಗಳನ್ನು ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಿದ್ರು. ಬಹಳ ಗುಡಿಗಳನ್ನು ಇತ್ತೀಚೆಗೆ ಒಂದು 25-20 ವರ್ಷದ ಈ ಕಡೆ ಭಿನ್ನ ಮಾಡಿಬಿಟ್ಟಾರ. ಅವನು ಕಿತ್ತು ಕಿತ್ತು ಎಲ್ಲ ತೆಗೆದು ಅಲ್ಲಿ ನಿಧಿ ಐತೆನೋ ಅಂತ ಹುಡುಕಿ ಇಂಥವೆಲ್ಲ ಮಾಡಿಬಿಟ್ಟಾರ. ಹೀಗಾಗಿ ಅದು ಒಮ್ಮೆ ಆ ಪ್ರಾಬ್ಲಮ್ ಇದು ಅನುಭವಿಸೈತಿ. ಇದೇ ವಿಶ್ವನಾಥ ಲಿಂಗ, ಇದಕ್ಕೆ ದಕ್ಷಿಣ ಕಾಶಿ ಅಂತಾರೆ ನಮ್ಮ ಊರಿಗೆ. ಇದನ್ನು ಪೂಜೆ ಮಾಡ್ತಿದ್ದ ಅವನು. ಇದು ಬಸವಣ್ಣ, ಅಲ್ಲಿ ಲಿಂಗೋ ಐತಿ ಅಂದ್ರೆ ಬಸವಣ್ಣ. ಈ ಕಣ್ಣೇನದವ ನೋಡ್ರಿ, ಇವು ಅದನ್ನ ನೋಡ್ತಿರ್ತೈತಿ, ಲಿಂಗುವನ್ನ ನೋಡ್ತಿರ್ತೈತಿ. ಎಲ್ಲಾ ಕಡೆಗೂ ಬಸವಣ್ಣಂದು ಒಂದು ಇದು ಏನಂದ್ರೆ, ಬಸವಣ್ಣ ಈಶ್ವರನ ಎದುರಿಗಿರ್ತಾನ, ಅವನ ವಾಹನ ಇದು, ಅದು ಯಾವಾಗಲೂ ಅವನು ನೋಡ್ತಿರ್ತಾನ, ಅವನು ಬೇರೆ ಯಾವ್ದನ್ನು ನೋಡಂಗಿಲ್ಲ. ಕಾಶಿ ವಿಶ್ವನಾಥ ಜ್ಞಾನ ಸಿಂಹಾಸನ, ಅದು ಜ್ಞಾನದ ಪ್ರತೀಕ. ಹೌದು, ಇದು ಹೊಯ್ಸಳರು ಕಟ್ಟಿದಂಥದ್ದು, ಅಂದರೆ ಜಕಣಾಚಾರ್ಯರು ನಿರ್ಮಾಣ ಮಾಡಿದಂಥದ್ದು. ನೀವು ಜಕಣಾಚಾರ್ಯರು ನಿರ್ಮಾಣ ಮಾಡಿದ್ರು ಅಂದ್ರೆ ಶಾಂತಲೆಯ ಸಮಯಕ್ಕೆ ಹೋಗ್ತತಿ, ಬೇಲೂರು ಹಳೆಬೀಡು ಸಮಯದಲ್ಲಿ ಹೊಯ್ಸಳರ ಕಾಲಕ್ಕೆ ಹೋಗ್ತದೆ. ವಿಷ್ಣುವರ್ಧನ ಅಂತ ಬರ್ತಾನಲ್ಲ ಅವನು, ಅವನ ಕಾಲಕ್ಕೆ ಹೋಗ್ತತಿ. ಅವ್ರು ಕಟ್ಟಿದ್ರು, ಅವ್ರು ಕಟ್ಟಿದ ಮೇಲೆ ಕೋಟೆ ಯಾರು ಕಟ್ಟಿದ್ರು ಅಂದ್ರೆ ವಿಜಯನಗರ ಸಾಮ್ರಾಜ್ಯರ ಅರಸದಲ್ಲಿ. ಇದನ್ನ ಹೊರಗಿಟ್ಟು ಕಟ್ಟಿದ್ರು ಅವರು, ಇದನ್ನ ಒಳಗಿಡ್ಲಿಲ್ಲ. ಒಳಗೆ ಯಾಕೆ ಇಡ್ಲಿಲ್ಲ ಅಂದ್ರೆ ಅದನ್ನ ಎತ್ತರ ಮಾಡ್ಬೇಕಾಗಿತ್ತು, ಅದನ್ನ ಎತ್ತರ ಮಾಡಿದ್ರೆ ಇದು ಮುಚ್ಚಿಬಿಡ್ತಿತ್ತು, ಇದು ಮುಚ್ಚಬಾರದು ಅನ್ನೋದಕ್ಕೆ ಅದನ್ನ ಅಲ್ಲಿ ಕಟ್ಟಿದ್ರು. ಆಮೇಲೆ ಬಹಳಷ್ಟು ದೇವಸ್ಥಾನಗಳು ಪಕ್ಕದಲ್ಲೇ ನದಿ ಪಕ್ಕದಲ್ಲಿ ಇದಾವೆ. ಅವು ಹೆಂಗೆ ನಿರ್ಮಾಣ ಮಾಡಿದ್ರು ಅಂದ್ರೆ ಪ್ರವಾಹದಿಂದ ಮುಳುಗಿದ್ರು ಅವು ಬೀಳಬಾರದು, ಆ ರೀತಿ ನಿರ್ಮಾಣ ಮಾಡಿದ್ರು. ಹೌದು, ಈಶ್ವರನ ಮುಂದೆ ಬಸವಣ್ಣನ ಕುಂದರ್ಸೋ ಉದ್ದೇಶ ಪರಮೇಶ್ವರನ ಉರಿಗಳನ್ನ ತಡೆಯಕ್ಕಾಗಿ ಮೂರನೇ ಕಣ್ಣು ಬಿಡಬಾರದು. ಅದನ್ನ ಬಿಟ್ಟರೆ ತಡೆ ಶಕ್ತಿ, ಅವನು ಆ ಕಣ್ಣನ್ನ ನೋಡ್ತಿರ್ತಾನೆ ಇವನು. ಇದು ನೋಡ್ರಿ, ಇದು ಈ ಸರ್ವಜ್ಞ ಉತ್ತರಾಭಿಮುಖವಾಗಿ ಅದಾನ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.